ಪ್ರತಿ ಬಾರಿಯೂ ಮಳೆಯಿಂದ ತುಂಬಿ ಹರಿಯೋ ಧಾರವಾಡ ತಾಲೂಕಿನ ಹಾರೋ ಬೆಳವಡಿ ಹತ್ತಿರ ಇರುವ ತುಪ್ಪರಿಹಳ್ಳ ಒಂದಲ್ಲ ಒಂದು ಸಂಕಷ್ಟ ತಂದಿಡುತ್ತೆ. ಅದೇ ರೀತಿ ನಿನ್ನೆ ಸುರಿದ ಮಳೆಗೆ ಹಳ್ಳ ತುಂಬಿ ಸೇತುವೆ ಮುಳುಗಡೆಯಾಗಿದೆ. ಇಂದ್ರದಲ್ಲಿಯೇ ಬಸ್ ಒಂದು ಸ್ವಲ್ಪದರಲ್ಲಿಯೇ ನಡೆಯುತ್ತಿದ್ದ ದೊಡ್ಡ ಅವಘಡದಿಂದ ಪಾರಾಗಿದೆ. ಧಾರವಾಡ ಸಪತತ್ತಿ ರಸ್ತೆಯಲ್ಲಿ ಬರುವ ತಾಲೂಕಿನ ಹಾರೋ ಬೆಳವಡಿ ಬಳಿ ಇರುವ ತುಪ್ಪರಿಹಳ್ಳ ಶನಿವಾರ ಸುರಿದ ಮಳೆಗೆ ಅಪಾರ ಪ್ರಮಾಣದ ನೀರು ಬಂದಿದ್ದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ಈ ವೇಳೆ ಬಸ್ ಒಂದು ಸೇತುವೆಯನ್ನು ದಾಟಲು ಮುಂದಾದಾಗ ಹಳ್ಳದ ಒಂದು ಬದಿಗೆ ವಾಲಿತ್ತು. ಇನ್ನು ವಾಲುತ್ತಿದ್ದ ಬಸ್ಸನ್ನು ಸಮಯ ಪ್ರಜ್ಞೆಯಿಂದ ಚಾಲಕ ನಿಯಂತ್ರಿಸಿ ಹೊರತೆಗೆದಿದ್ದು ಸಂಭವಿಸುತ್ತಿದ್ದ ದೊಡ್ಡ ಅನಾಹುತ ಒಂದು ತಪ್ಪಿಸಿದ್ದಾನೆ. ಇಷ್ಟೆಲ್ಲ ಆದರೂ ಕಾಮಗಾರಿಯಲ್ಲಿರೋ ಹೊಸ ಸೇತುವೆಯನ್ನು ಯಾವಾಗ ಸಂಪೂರ್ಣವಾಗಿ ಸಿದ್ಧಪಡಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಎಂಬುದು ಕಾದು ನೋಡಬೇಕಿದೆ.